प्रश्नोत्तर ईश्वर खंड्रे सन्मान्य सभाध्यक्षरे प्रश्न संख्या 1804 मान्य सारिगे मत्तु परिशिष्ट पंगड़ कल्याण सचिवरिगे केळि बयसुत्तेने श्रीराम मान्य सभाध्यक्षरे उत्तर ಒದಗಿಸಿದ್ದಾರೆ ಅದರಲ್ಲಿ ನಾನು ಕೇಳಿದ್ದು ಕೋವಿಡ್ ಪೂರ್ವದಲ್ಲಿ ಎಷ್ಟು ಬಸ್ಗಳು ಕಾರ್ಯಾಚರಣೆ ಮಾಡ್ತಾ ಇದ್ದವು ಶೆಡ್ಯೂಲ್ಗಳಿದ್ದು कोविड नंतर ಎಷ್ಟು ಮಾಡ್ತಾ ಇದ್ದೀರಿ ಅಂತ ಇತ್ತೀಚೆಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂಬರೀಷ್ ಆದರೆ ಅವರು ಉತ್ತರದಲ್ಲಿ 4252 ಇದ್ದು 4128 ಮಾಡ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ ಆದರೆ ಇನ್ನು ಅನೇಕ ಹಳ್ಳಿಗಳಲ್ಲಿ ಅನೇಕ ಕಡೆ ಬಸ್ಸಿನ ಸಾರಿಗೆಯ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪರದಾಡ್ತಾ ಇದ್ದಾರೆ इन्नू अवर आवश्यकतेगे अनुगुणवागि कनिष्ठ 10% हिडिद्रे 400 शेड्यूल्स जास्ति माडबेकागिदे अदर बग्गे क्रम कैगोळ्ळबेकु अंत ಒತ್ತಾಯ ಮಾಡ್ತಾ ಇದ್ದೀನಿ ಇನ್ನೊಂದು ಪ್ರಶ್ನೆ ನಾನು ಕೇಳಿದ್ದು ಬಸ್ಗಳ ಬಗ್ಗೆ ಅವರು ಉತ್ತರದಲ್ಲೇ ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ 9 ಲಕ್ಷ ಕಿಲೋಮೀಟರ್ ಗಿಂತಲೂ ಜಾಸ್ತಿ ಓಡಿದಂತವು ಸುಮಾರು 1797 ವಾಹನಗಳಿದಾವೆ ಅಂತ ಹೇಳಿ ಅವರು ಮತ್ತೊಂದು ಕಡೆ ಉತ್ತರದಲ್ಲೇ ಕೊಡ್ತಾರೆ ಇವತ್ತು ಅವರ ನಿಯಮ ಪ್ರಕಾರ ಯಾವ ಸಾಮಾನ್ಯ ಬಸ್ಸುಗಳ ಜೀವಮಾನ 9 ಲಕ್ಷ ಕಿಲೋಮೀಟರ್ ಮತ್ತೆ ಹವಾ ನಿಯಂತ್ರಿತ ಸ್ಲೀಪರ್ ಬಸ್ಸುಗಳ ಜೀವಮಾನ 11 ಲಕ್ಷ ಕಿಲೋಮೀಟರ್ ಗೆ ನಿಗದಿಪಡಿಸಲಾಗಿರುತ್ತದೆ ಆದರೆ 9 ಲಕ್ಷ ನನ್ನ ಕ್ಷೇತ್ರದಲ್ಲಿ 105 ಬಸ್ಸುಗಳು ಅದರಲ್ಲಿ 36 ಬಸ್ಸುಗಳು 9 ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ಕಿಲೋಮೀಟರ್ ವರೆಗೆ ಕ್ರಮಿಸಿದ್ದಾವೆ ಒಂದೊಂದು ಬಸ್ ಅಂತೂ 12 ಲಕ್ಷ ಕಿಲೋಮೀಟರ್ ಇದರಿಂದ ಏನಾಗ್ತಾ ಇದೆ ಆ ಬಸ್ ಕಾರ್ಯಾಚರಣೆ ಮಾಡೋದಿಲ್ಲ ಅನೇಕ ಕಡೆ ಅಪಘಾತಗಳು ಆಗ್ತವೆ ವಿಳಂಬ ಆಗ್ತದೆ ಪಂಕ್ಚರ್ ಆಗ್ತದೆ ಬಸ್ ಸರಿ ಇರೋದಿಲ್ಲ ಹೀಗಾಗಿ ಹೊಸ ಬಸ್ಗಳು ಯಾವಾಗ ಕೊಡ್ತೀರಿ ಓಕೆ ಇವು ಶೆಡ್ಯೂಲ್ ಜಾಸ್ತಿ ಮಾಡಲಿಕ್ಕೆ ಏನು ಕ್ರಮ ಜರುಗಿಸ್ತೀರಿ ಸಾರಿಗೆ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ ಏನು ಮಾಡ್ತೀರಿ ಇದಕ್ಕೆ ಕಾಲಮಿತಿಯಲ್ಲಿ ತಾವು ಕ್ರಮ ಕೈಗೊಳ್ಳಬೇಕು ಅನ್ನುವಂತದಕ್ಕೆ ಕೇಳೋಣ ಒಂದು ನಿಮಿಷ ಮಂತು ಕಣಂ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ಓಕೆ ಕೇಳೋಣ ಸಚಿವರು ಮಾನ್ಯ ಆಮೇಲೆ ಅಧ್ಯಕ್ಷರೇ ಏನು KKRDC ಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರಾಗಿ 4252 ಶೆಡ್ಯೂಲ್ಗಳು ಮುಂಚೆ ಬಸ್ಸುಗಳು ಓಡಾಡ್ತಿದ್ವು ಏನು 2020-21 ಸಾಲಿನಲ್ಲಿ ಕೋವಿಡ್ ಬಂದ ನಂತರ ಅನೇಕ ಶೆಡ್ಯೂಲ್ಗಳು ಬಹಳಷ್ಟು ಕ್ಯಾನ್ಸಲ್ ಆದವು ಕ್ಯಾನ್ಸಲ್ ಆದ ನಂತರ ಮತ್ತೆ ಪುನಃ ಯಥಾಸ್ಥಿತಿಗೆ ಬಂದ ನಂತರ ಅನೇಕ ಶಾಲೆ ಕಾಲೇಜುಗಳ ವಿಚಾರದಲ್ಲಿ ಯಾವುದೇ ಶಾಲೆ ಕಾಲೇಜು ಮಕ್ಕಳಿಗೆ ತೊಂದರೆ ಆಗಬಾರದಂತ ಕಾರಣದಿಂದ ಎಲ್ಲ ಶಾಲೆ ಕಾಲೇಜುಗಳಿಗೆ ಮಕ್ಕಳಿಗೆ ಸರಿಯಾದಂತ ಸಮಯಕ್ಕೆ ಹಳ್ಳಿಗಳಿಗೆ ಬಸ್ಸುಗಳು ಕಳಿಸ್ತಾ ಇದ್ವಿ ಕಾಲೇಜ್ ಹೋಗಂತ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಕಾಲೇಜ್ಗೆ ಹೋಗ್ಲಾರ್ದಂತ ತೊಂದರೆ ಆಗ್ಲಾರ್ದಂತ ಎಲ್ಲ ಮಕ್ಕಳು ಕೂಡ ಇವತ್ತು ಶಾಲಾ ಕಾಲೇಜ್ಗೆ ತೊಂದರೆ ಆಗ್ಲಾರ್ದಂತ ಕಳಿಸಂತ ವ್ಯವಸ್ಥೆ ಆಗ್ತಾ ಇದೆ ಇವತ್ತು ಸಾಕಷ್ಟು ಅಂದ್ರೆಗ್ನ ಕೋವಿಡ್ ಪೂರ್ವದಲ್ಲಿ ಇತ್ತು 4252 ಶೆಡ್ಯೂಲ್ಗಳಿತ್ತು ನಂತರ ದಿನಗಳಲ್ಲಿ ಸುಮಾರಾಗಿ ಈ ಪ್ರಸ್ತುತ ಸುಮಾರಾಗಿ 4128 ಶೆಡ್ಯೂಲ್ಗಳು ನಡೀತಾ ಇದಾವ ಕಡಿಮೆ ಇರೋದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಡಿಮೆ ಇರೋದು ಇನ್ನ 120 ಶೆಡ್ಯೂಲ್ 124 ಶೆಡ್ಯೂಲ್ಗಳು ಕಡಿಮೆ ಇದಾವ ತಾವು ಕೇಳ್ತಾ ಇದ್ರಿ ಇನ್ನೊಂದು ಏನು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು 9 ಲಕ್ಷ ಕಿಲೋಮೀಟರ್ ಆದಿದಂತ ಬಸ್ಸುಗಳು ಅದನ್ನ ನೀವು ಯಾವತ್ತು ಇದನ್ನ ಬದಲಾವಣೆ ಮಾಡ್ತೀರಿ ಜೊತೆಲಿ ಅದೊಂದು ಪ್ಯಾರಾಮೀಟರ್ ಇಟ್ಕೊಂಡಿದ್ವಿ ಪ್ಯಾರಾಮೀಟರ್ ಹೆಂಗ್ ಇಟ್ಕೊಂಡಿದ್ವಿ ಅಂದ್ರೆಗಿನ 9 ಲಕ್ಷ ಏನು ಸಾಮಾನ್ಯವಾದಂತ ಬಸ್ಸುಗಳು ಏನಿದೆ 9 ಲಕ್ಷ ಕಿಲೋಮೀಟರ್ ಇದು ಟ್ರಾನ್ಸ್ಪೋರ್ಟ್ ಆದಂತ ವೆಹಿಕಲ್ ಗಳನ್ನ ಸ್ಕ್ರಾಪ್ ಮಾಡಬೇಕು ಅದೇ ರೀತಿ AC ಸ್ಲೀಪರ್ ಬಸ್ಸುಗಳನ್ನ 11 ಲಕ್ಷ ಕಿಲೋಮೀಟರ್ ಅಂತ ಇಟ್ಕೊಂಡಿದ್ವಿ ಕೆಲವೊಂದು 15 ಲಕ್ಷ ಆಗಿದ್ರೆ ಕೂಡ ಅವ್ರನ್ನಂತ ಕೆಲವೊಂದು ಕಂಡೀಷನ್ ಚೆನ್ನಾಗಿದ್ರೆ ಹಂಗೆ ಓಡಿಸ್ತಾ ಇದೀವಿ ಅದ್ರ ನಿಯಮ ಪ್ರಕಾರ 15 ಲಕ್ಷ ಒಳಗಡೆ ನಾನು ಸ್ಕ್ರಾಪ್ ಮಾಡ್ಬೇಕನ್ನಂತ ನಿಯಮಗಳು ಇರೋ ಕಾರಣ ಇವತ್ತು ಆದಷ್ಟು ಯಾಕಂದ್ರೆ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ತಮ್ಮೆಲ್ಲ ಗೊತ್ತಿದ್ದಂಗೆ ನಾವು ಅನೇಕ ಡೀಸೆಲ್ ರೇಟ್ ತುಟ್ಟಿ ಆಗಿದೆ ನಮಗೆ ಸಾಕಷ್ಟು ಸರ್ಕಾರದಲ್ಲಿ ಇವತ್ತು ಕಟ್ಟಡ ಕಾರ್ಮಿಕರು ಫ್ರೀ ಕೊಡ್ತಾ ಇದ್ವಿ, ಸ್ಕೂಲ್ ಬಸ್ ಮಕ್ಕಳಿಗೆ ಕಾಲೇಜ್ ಹೋಗಂತ ಮಕ್ಕಳಿಗೆ ಫ್ರೀ ಆಗಿ ಕೊಡ್ತಾ ಇದ್ವಿ. ಇನ್ನ ಎಂಬ್ರಾಸ್ಮೆಂಟ್ ಇನ್ನ ಸರ್ಕಾರದಿಂದ ಇನ್ನ ಹಣ ಪಾವತಿ ಆಗ್ತಾ ಇಲ್ಲ. ಇವೆಲ್ಲ ಇದ್ದಂತ ಟೈಮಲ್ಲಿ ಕೂಡ ಸಾಕಷ್ಟು ಒಂದು ಪ್ರಯತ್ನ ಅಂತ ಮಾಡ್ತಾ ಇದ್ವಿ. ಇವತ್ತು ಎಲ್ಲ ಕಡೆ ಕೂಡ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಒಂದು ಹೊಸ ಬಸ್ಸುಗಳನ್ನು ಖರೀದಿ ಮಾಡೋಂಥ ವಿಚಾರ ಮಾಡ್ತಾ ಇದ್ವಿ. ಈಗ ಹೊಸ ಬಸ್ಸುಗಳು ಖರೀದಿ ವಿಚಾರದಲ್ಲಿ ಆಲ್ರೆಡಿ ನಾವು ಟೆಂಡರ್ಗಳು ಕೂಡ ಫ್ಲೋಟ್ ಮಾಡಿದ್ವಿ. ಇವತ್ತು ಸುಮಾರಿಗೆ 650 ಹೊಸ ವಾಹನಗಳು ತಗೋಬೇಕಂತೇಳಿ ಆಲ್ರೆಡಿ ಟೆಂಡರ್ ಕೂಡ ಫ್ಲೋ ಮಾಡಿದ್ವಿ. ಆದಷ್ಟು ಶೀಘ್ರದಲ್ಲೇ ಟೆಂಡರ್ ಫ್ಲೋಟ್ ಮಾಡಿದ ನಂತರ ಟೆಂಡರ್ದಲ್ಲಿ ಆದಷ್ಟು ಶೀಘ್ರದಲ್ಲಿ ಪೂರ್ಣ ಮಾಡಿ ಹೊಸ ಬಸ್ಸುಗಳನ್ನು ಕೂಡ ಕೊಡೋಂಥ ಕೆಲಸ ನಾವು ಮಾಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿಮಿಷ ಕಂಡ್ರೆ ಕೇಳಿ, ಆಮೇಲೆ ಕೇಳ್ತೀನಿ. ಬಸ್ಗಳು 9 ಲಕ್ಷಕ್ಕಿಂತ ಹೆಚ್ಚಿನ 9 ಲಕ್ಷ ಕಿಲೋಮೀಟರ್ಗಿಂತ ಹೆಚ್ಚಾಗಿ ಕ್ರಮಿಸಿದಂಥದ್ದು 1797 ಬಸ್ಗಳು. ನೀವು ಟೆಂಡರ್ ಮಾಡಿದ್ದು 660 ಹೇಳ್ತಾ ಇದ್ದೀರಿ. ಈ ರೀತಿಯಲ್ಲಿ ಹೋಗಿದ್ರೆ ಇನ್ನೂ 5 ವರ್ಷ ಆದರೂ ಎಲ್ಲ ಬಸ್ಗಳು ರಿಪ್ಲೇಸ್ ಆಗೋದಿಲ್ಲ. ಎಷ್ಟು ಬಸ್ಗಳು ಈಗ 9 ಲಕ್ಷಕ್ಕಿಂತ ಹೆಚ್ಚಿನ ಕಿಲೋಮೀಟರ್ ಕ್ರಮಿಸಿದ್ದಾವೆ, ಅವೆಲ್ಲವೂ ರಿಪ್ಲೇಸ್ ಮಾಡಬೇಕು ಅಂತೇಳಿ ಮಾಡುವಂತ ಭರವಸೆ ಈ ಸದನದಲ್ಲಿ ಕೊಡಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಇನ್ನೊಂದು, ಮಾನ್ಯ ಸಭಾಧ್ಯಕ್ಷರೇ, ತಮಗೆ ಅಧಿಕಾರಿಗಳು ಕೆಲವೊಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರು ಏನ್ ಶೆಡ್ಯೂಲ್ ನಡೆಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಬೀದರಿಂದ ಪ್ರತಿಯೊಂದು ತಾಲೂಕಾ, ಈ ರಾಜ್ಯದಲ್ಲಿ ಒಂದೊಂದು ತಾಲೂಕಾ ಕೇಂದ್ರದಿಂದ ಬೆಂಗಳೂರಿಗೆ ನೇರವಾಗಿ ಬಸ್ ಇದೆ. ಆದ್ರೆ ನಮ್ಮ ಜಿಲ್ಲೆಯಿಂದ ಒಂದು ಬಸ್ಸು, ನನ್ನ ತಾಲೂಕಾ ಬಾಲ್ಕಿಯಲ್ಲಿ, ಬಾಲ್ಕಿಯಿಂದ ಬೆಂಗಳೂರಿಗೆ ಇದ್ದಿದ್ದು ಆ ಬಸ್ಸು ರದ್ದಾಗಿದೆ. ಔರಾದ್ದಿಂದ ಬೆಂಗಳೂರಿಗೆ ಇದ್ದಂತ ಬಸ್ಸು ರದ್ದಾಗಿದೆ. ಅಧ್ಯಕ್ಷರೇ, ನೀವು ರಾಜಧಾನಿಗೆ ಬಸ್ ಇಲ್ಲ ಅಂತ ಹೇಳಿದ್ರೆ ಸಾರಿಗೆ ವ್ಯವಸ್ಥೆ ಏನ್ ಮಾಡ್ತಾ ಇದೆ? ಇವತ್ತೊಂದು ಬೆಂಗಳೂರಿಗೆ ಬಸ್ ಸೌಕರ್ಯ ಸಾಧ್ಯ ಆಗೋದಿಲ್ಲ ಅಂದ್ರೆ ಬಸ್ ಯಾವಾಗ ಪ್ರಾರಂಭ ಮಾಡ್ತೀರಿ, ಯಾವಾಗ ಓಡಿಸ್ತೀರಿ? ನೀವು ನಿಗದಿತ ಸಮಯದಲ್ಲಿ ಇವೇನು ಬಸ್ಗಳು 9 ಲಕ್ಷ ಕ್ರಮಿಸಿದ್ದಿದೆ, ಎಷ್ಟು ಮೂರನೇ ಸಲ ಹೇಳೋದು ಮಾಡ್ತೀರಿ ಅಂತ ಉತ್ತರ ಕೊಡ್ಬೇಕು. ನಾನು ಕೂಡ ಕ್ವಶನ್ ಹಾಕಿದ್ದೆ ಮನೆ ಅಧ್ಯಕ್ಷರೇ, ಅನ್ಸ್ಟಾರ್ ಆಗಿ ಬಂದಿದೆ. ಸಂಡೂರ್ ತಾಲೂಕಿನ ಸಂಡೂರ್ ಬಸ್ ಘಟಕಕ್ಕೆ 68 ಸುಸಜ್ಜಿತ ಬಸ್ಗಳ ಅವಶ್ಯಕತೆ ಇದ್ದು, ಅದರಲ್ಲಿ 28 ಬಸ್ಸುಗಳು ಜನರ ಸುರಕ್ಷಿತ ಸಂಚಾರಕ್ಕೆ ಯೋಗ್ಯವಲ್ಲದ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಅಂತೇಳಿ ನಾನು ಕೇಳಿದ್ದೆ ಮಾನ್ಯ ಅಧ್ಯಕ್ಷರೇ. 3 ಗಂಟೆಗೆ ಆನ್ಲೈನ್ಗೆ ಅದು ಬರುತ್ತೆ ಮಾನ್ಯ ಅಧ್ಯಕ್ಷರೇ ಉತ್ತರ. ಅದರ ಉತ್ತರ ಕೊಡ್ಬೇಕಂತೇಳಿ ಕೇಳ್ತೀನಿ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಮಾನ್ಯ ಅಧ್ಯಕ್ಷರೇ, ನಮ್ದು ಶಾಂಕ್ಷನ್ ಆಗಿರೋ ಪೋಸ್ಟ್ 189 ಮಾನ್ಯ ಅಧ್ಯಕ್ಷರೇ. 33 ಜನನ ಮಾನ್ಯ ಅಧ್ಯಕ್ಷರೇ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಿನ್ನೆ ಡಿಪೋ ಮ್ಯಾನೇಜರಿಗೆ ನಾನು ಫೋನ್ ಮಾಡಿದೆ, ಮತ್ತೆ 14 ಜನ ಟ್ರಾನ್ಸ್ಫರ್ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದು ಒಂದು ತಾಲೂಕಿನ ಸಮಸ್ಯೆ ಅಲ್ಲ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ KKRDBದು ಈಶ್ವರಣ್ಣರೆಲ್ಲ ಪ್ರಾಸ್ತಾವಿಕವಾಗಿ ಮಾನ್ಯ ಸಚಿವರಿಗೆ ಹೇಳಿದ್ದಾರೆ. ನಮ್ಮರೇ ಒಸುವಾರಿ ಸಚಿವರಿದ್ದಾರೆ, ಜೊತೆಗೆ ಇವತ್ತು ಸಾರಿಗೆ ಸಚಿವರು ಕೂಡ ನಮ್ಮರೇ ಇರೋದ್ರಿಂದ ಮೊದಲನೇದಾಗಿ ಮನೆ ಗೆದ್ದು ಮಾರ್ಗೆಲ್ಲಬೇಕಂತೆ ಮಾನ್ಯ ಅಧ್ಯಕ್ಷರೇ. ಬಳ್ಳಾರಿ ಜಿಲ್ಲೆನಲ್ಲೇ ಬೇಕಾದಷ್ಟು ಎಲ್ಲ ತಾಲೂಕಿನಲ್ಲಿ ಕೂಡ ಶಾಲೆಗಳಿಗೆ ಮಕ್ಕಳಿಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಜನ DC ಗ್ರಾಮ ವಾಸ್ತವ್ಯ ಹೋದಲ್ಲೂ ಕೂಡ ಕಂಪ್ಲೀಟ್ ಆಗಿ ಮನೆ ಪ್ರಥಮ ಪ್ರಾಬ್ಲಮ್ ಬರೋದೇ ಸರ್ ನಮಗೆ ಬಸ್ಗಳಿಲ್ಲ, ಮಕ್ಕಳು ಹೋಗೋದು ಭಾಳ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ಈ ಥರ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ. ದಯಮಾಡಿ ಮಾನ್ಯ ಸಚಿವರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ. ಮೊದಲನೇದಾಗಿ KKRDBನಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಮೊನ್ನೆ ನಮ್ಮ ಹೈದರಾಬಾದ್ ವಿಮೋಚನಾ ದಿನದಿಂದ ಹೇಳಿದ್ದಾರೆ 5,000 ಕೋಟಿ ಕೊಡ್ತೀನಿ ಅಂತೇಳಿ. ನಾನು ಮಾನ್ಯ ಸಚಿವರಲ್ಲಿ ನಿಮ್ಮ ಮೂಲಕ ಮನವಿ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಮೆಗಾ ಪ್ರಾಜೆಕ್ಟ್ಸಲ್ಲಿ 41 ಕ್ಷೇತ್ರಗಳು ಬೇಕಾದಂಥ ಬಸ್ಸುಗಳನ್ನ ಇಮ್ಮಿಡಿಯೇಟ್ ಆಗಿ ಅದ್ರಲ್ಲಿ ಮೆಗಾ ಪ್ರಾಜೆಕ್ಟ್ಸಲ್ಲಿ ತೊಗೊಂಡ್ಬಿಟ್ಟು 41 ಕಾನ್ಸ್ಟೆನ್ಸಿಯಲ್ಲಿ ಬರ್ತಕ್ಕಂಥ ಯಾರ್ಯಾರ್ದು ಈಗ ಕಂಪ್ಲೀಟಾಗಿ ಸರ್ವೆ ತಗೊಳ್ಳಿ. ಈಗ ಈಶ್ವರಣ್ಣರು ಹೇಳಿದ್ರು ಮಾನ್ಯ ಅಧ್ಯಕ್ಷರೇ, ಈಗ ನನ್ನಲ್ಲಿ ಇರತಕ್ಕಂಥ 68 ಬಸ್ಗಳೊಳಗೆ 28 ಬಸ್ಗಳು 9 ಲಕ್ಷ ಕಿಲೋಮೀಟರ್ ಮೇಲೆ ಹೆಚ್ಚಿಗಾಗಿದೆ ಮಾನ್ಯ ಅಧ್ಯಕ್ಷರೇ. ಇದರಲ್ಲಿ ನಮ್ದೆಲ್ಲ ಗಣಿಗಾರಿಕೆ ಪ್ರದೇಶ, ಹಿಂದುಳಿದ ಪ್ರದೇಶ, ಇದರಿಂದಾಗಿ ಆಕ್ಸಿಡೆಂಟ್ ಆಗೋದು ಇದಾಗೋದು ತಲುಪೋದು ತುಂಬ ಕಷ್ಟ ಆಗಿದೆ. ಇದನ್ನ ಕಂಪ್ಲೀಟ್ ಆಗಿ ಎಷ್ಟು ಹೈದರಾಬಾದ್ ಕರ್ನಾಟಕದ ಮೊದಲನೇ ತಗೊಂಡು ಜೊತೆಗೆ ರಾಜ್ಯದಲ್ಲಿ ಎಷ್ಟು ಬಸ್ಗಳಿಗೆ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಹಣಕಾಸಿಗೆ ಅನುಗುಣವಾಗಿ ಏನ್ ಉದ್ದ ಭಾಷಣ ಮಾಡ್ತಿರ್ತೀರಿ ನನಗೆ ನರಸಿಂಹ ನಾಯಕ್ ಹೇಳ್ರಿ. ಆಯ್ತು ಮಾನ್ಯ ಅಧ್ಯಕ್ಷರೇ, ಇದೇ ಸ್ಟಾಫ್ ಈಗ ಟ್ರಾನ್ಸ್ಫರ್ ಮಾಡಿದಾರಲ್ಲ ಇಮಿಡಿಯೇಟ್ ಆಗಿ ಮಾಡಿ ಸರಿ ಹೇಳ್ರಿ. ಮಾನ್ಯ ಅಧ್ಯಕ್ಷರೇ, नरसिंह नायक नम कल्याण कर्नाटकदाग ई बस्सिन समस्या स्टूडेंट ಗೆ ಬಹಳ ಆಗಿದೆ ಅಧ್ಯಕ್ಷರೇ ಯಾಕಂದ್ರೆ ನಾವು ಮೊನ್ನೆ ಒಂದು ಗ್ರಾಮಕ್ಕೆ ಹೋದ ಕೋಳ್ಯಾಳ ಅಂತ ಒಬ್ಬ ಯುವತಿ ಬಂದು ಒಂದು ಪ್ರಶ್ನೆ ಮಾಡಿದ ಪ್ರಶ್ನೆ ಸರ್ ನಿಮ್ಮ ಮಕ್ಕಳಿಗೆ ಆದ್ರೆ ಕಾರ್ಯ ಕಳಿಸರ್ ಸರ್ ನಮಗೆ ಬಸ್ ಇಲ್ಲ ಕಾಲೇಜ್ ಹೋಗಕ ಬಹಳ ಕಷ್ಟ ಆಗತ್ತದ ಕೋವಿಡ್ ಬಂದ ಆದ ನಂತರ ಬಹಳ ವ್ಯತ್ಯಾಸ ಆಗಿ ನಮ್ಮ ಕ್ಷೇತ್ರಗಂತೂ ಮಕ್ಕಳು ಡೈಲಿ ಸ್ಟ್ರೈಕ್ ಮಾಡಂತ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಉಸ್ತುವಾರಿ ನಮ್ಮ श्रीराम इधर ಬಗ್ಗೆ ಹೆಚ್ಚಿನ ಒಂದು ಗಮನ ವಹಿಸಬೇಕು ಯಾವ ಸ್ಕೂಲ್ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಆ ಬಸ್ಗಳು ಓಡಿಸಂತ ಕೆಲಸವನ್ನ ಮಾಡಬೇಕಂತ ಈ ಮೂಲಕ ತಮ್ಮ ಒತ್ತಾಯ ಮಾಡ್ತಾರೆ ಇದು ನಮ್ಮ ಕಲ್ಯಾಣ ಕರ್ನಾಟಕದ ವಿಷಯ ಇದೆ ಈಗ ಉಳಿದ ಬಸ್ಸಿನ ವಿಷಯ ಇದ್ರೆ ಆಮೇಲೆ ತಗೋಬಹುದು ಸಚಿವರು अध्यक्ष कड़े समस्या सचिव उत्तर नम ईश्वर उत्तर समस्या अध्यक्ष ಖಂಡಿತವಾಗಿ ಬಾಲಕಿಯಿಂದ ಬೆಂಗಳೂರಿಗೆ ಹೋಗುವಂತ ಬಸ್ ಒಂದು ನಿಮಿಷ ಕೂತ್ಕೊಂಡಿದ್ದಾರೆ ಸಭಾಧ್ಯಕ್ಷರೇ ಹಳೆ ಬಸ್ ಬೇಕಾದ್ರೆಗಿನ ಅವರಿಗೆ ಹೇಳ್ರಿ ಅವರಿಗೆ ಓಲ್ವಾ ಹಳೆ ಬಸ್ ಬೇಕಾದ್ರೆ ತಕ್ಷಣ ಮಂಜೂರು ಮಾಡ್ತೀನಿ ಓಲ್ವಾ ಹಳೆ ಬಸ್ ಆದ್ರೆ ಬಾಲಕಿಯಿಂದ ಬೆಂಗಳೂರು ಕೇಳ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ನಮ್ಮತ್ರ ಹಳೆ ಬಸ್ಸುಗಳು ಇದಾವ ಹಳೆ ಬಸ್ ಬೇಕಾದ್ರೆ ಬಾಲಕಿಯಿಂದ ಇಲ್ಲಿ ಬೆಂಗಳೂರು ಬರದ ತನಕ ಕೂಡ ಅದು ತಕ್ಷಣನೇ ಅದನ್ನ ಪ್ರಾರಂಭ ಮಾಡಕ ನಾನು ವ್ಯವಸ್ಥೆ ಮಾಡಿ ಕೊಡ್ತೀನಿ ಆಯ್ತ್ರಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಈಗ ಹೇಳಿದ ಹಳೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವ್ದೋ ಒಂದು ಕೊಡ್ತಾರ್ರಿ ಬೆಂಗಳೂರಿಗೆ ಸಚಿವರೇ ಹಳೆದು ಹೊಸದು ಮತ್ತೆ ಅಲ್ಲ ಏನು ಸಮಸ್ಯೆ ಆಗಿದೆ ಅದರ ಆದರ್ಶ ಸಿಗದಲ್ಲೇ ಸರಿಪಡಿಸುವಂತ ಕೆಲಸ ಮಾಡ್ತೀನಿ ಅದೇ ರೀತಿಯಲ್ಲಿ ನಮ್ಮ ತುಕಾರಾಮ್ ಅವರು ಅವರು ಸಂಡೂರಿನ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರ್ ಏನು ಕ್ಷೇತ್ರ ಇದೆನೋ ಅವರು ಕೆಲವೊಂದು ಅಧಿಕಾರಿಗಳನ್ನ ವರ್ಗಾವಣೆ ಆಗಿದೆ ಸುಮಾರಿಗೆ 184 ಮಂದಿ ಇದ್ರು ಸಿಬ್ಬಂದಿ ಅದರಲ್ಲಿ 100 ಮಂದಿ ಅತ್ತತ್ರ ಅವರು ವರ್ಗಾವಣೆ ಮಾಡಿದಾರೆ ಅಂತ ಹೇಳಿ ಅವರು ಏನು ಪ್ರಸ್ತಾವನೆ ಮಾಡಿದ್ರು ತಕ್ಷಣ ಯಾರ್ಯಾರನ್ನ ವರ್ಗಾವಣೆ ಮಾಡಿದನೋ ಪುನಃ ತುಂಬಿಕೊಡಂತ ಕೆಲಸ ನಾನು ಮಾಡಿಕೊಡ್ತೀನಿ ರಾಜಣ್ಣವರು ಮಾತಾಡಂತ ಟೈಮ್ ಅಲ್ಲಿ ಶಾಲಾ ಕಾಲೇಜ್ ಮಕ್ಕಳ ಬಗ್ಗೆ ಅವರು ಹೇಳ್ತಾ ಇದ್ರು ಕೋಡಿಯಲ್ಲಿ ಗ್ರಾಮ ಬಗ್ಗೆ ಕೂಡ ಅವರು ತಿಳಿಸ್ತಾ ಇದ್ರು ಇಡೀ ರಾಜ್ಯದಲ್ಲಿ ಶಾಲಾ ಕಾಲೇಜ್ ಮಕ್ಕಳಿಗೆ ಇವತ್ತು ಯಾವುದೇ ರೀತಿಯಲ್ಲಿ ತ್ರಾಸ ಆಗಲಾರದು ಕೆಲವೊಂದು ಕಡೆ ಹಳ್ಳಿಗಳಿಗೆ ರಸ್ತೆ ಇಲ್ಲದಂತ ಸಂದರ್ಭದಲ್ಲಿ ಸ್ವಲ್ಪ ತ್ರಾಸ ಆಗಿರಬಹುದಾಗ್ಲಿ ನಂತರ ಆ ರಸ್ತೆಗಳು ಸರಿಯೋದ ನಂತರ ಆಕಸ್ಮಿಕವಾಗಿ ಯಾವಂದ ಹಳ್ಳಿಗಳಿಗೆ ಶಾಲೆಯ ಮಕ್ಕಳಿಗೆ ಏನು ಅಧ್ಯಕ್ಷರೇ ಬಸ್ ಇಲ್ಲ ಅಂತ ಹೇಳಿ ತೊಂದರೆ ಆದ್ರೆ ಅದನ್ನ ಸರಿಪಡಿಸಿಕೊಳ್ಳುವಂತ ಕೆಲಸ ಮಾಡಿಕೊಡ್ತೀನಿ ಓಕೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ